ಇದರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಒದ್ದೆ ಆಗುತ್ತಲ್ಲ, ಇದನ್ನು ನಾವು ಕಣ್ಣು ಮೇಲುಗಡೆ ಇಟ್ಕೊಳ್ಬಹುದು. ಕಣ್ಣು ಮೇಲುಗಡೆ ಇಟ್ಕೊಳ್ಳೋದ್ರಿಂದ ಇದರ ನೀರು ಕಣ್ಣು ನಿಧಾನ ಉರಿಯೆಲ್ಲ ಇದ್ದರೆ ಹೋಗುತ್ತೆ. ಜೊತೆಯಲ್ಲಿ ತುಂಬ ಸುಸ್ತಾಗಿದ್ದರೆ ಕೂಡ, ಕಣ್ಣಿಗೆ ತುಂಬ ಸ್ಟ್ರೆಸ್ ಅನಿಸ್ತಾ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ತುಂಬ ಸ್ಟ್ರೆಸ್ ಆಗಿರುವಂತಹ ಕಣ್ಣುಗಳಿಗೆ ನಾವು ಮನೆಯಲ್ಲೇ ಈಸಿಯಾಗಿ ಹೇಗೆ ಆರೈಕೆ ಮಾಡಬಹುದು ಅನ್ನೋದನ್ನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈ ಟಿಪ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ಟಿಪ್ಸ್ಗಳು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ, ಸೊ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇದು ನಾನು ಹೇಳ್ತಾ ಇರೋದು, ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಬೇಕು ಒಂದು ಪಾತ್ರೆಗೆ. ಇದನ್ನು ಬಿಸಿಗಿಟ್ಕೊಂಡು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಬೇಕು. ಇನ್ನು ನಾವು ಧನಿಯಾ ಅಂತ ಹೇಳ್ತೀವಿ, ಅದನ್ನು ಹಾಕಬೇಕು. ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೀರಲ್ಲಿ. ಈ ಕೊತ್ತಂಬರಿ ಇದೆ ಅಲ್ಲ, ತುಂಬ ತಂಪು ನಮ್ಮ ದೇಹಕ್ಕೆ. ನಾವು ಕೊತ್ತಂಬರಿ ನೀರನ್ನು ಮಾಡಿ ಕೂಡ ಕುಡಿಬಹುದು. ಇದರಿಂದ ಕೂಡ ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗಿದ್ದರೆ ಕಡಿಮೆ ಆಗುತ್ತೆ. ಅದರ ಜೊತೆಯಲ್ಲಿ ಈ ರೀತಿ ನಾವು ಕಣ್ಣು ಉರಿ, ಕಣ್ಣು ತುಂಬ ಕೆಂಪಾಗಿರೋದು, ನೋವು ಎಲ್ಲ ಇದ್ದರೆ, ತುಂಬ ಸ್ಟ್ರೆಸ್ ಥರ ಫೀಲ್ ಆಗಿದ್ದರೆ ಆವಾಗ ಕೂಡ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಇದೀಗ ಕರೆಕ್ಟಾಗಿ ಕುದ್ದಿದೆ ಅಲ್ಲ, ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗಾಗೋಕೆ ಬಿಡಬೇಕು. ತುಂಬ ಬಿಸಿ ಇರುವಾಗ ನಾವು ಅದನ್ನು ಯೂಸ್ ಮಾಡಬಾರ್ದು. ಇದೀಗ ಸರಿಯಾಗಿ ತಣ್ಣಗಾದಮೇಲೆ ಇದನ್ನ ಸೋಸ್ಕೊಳ್ಬೇಕು. ಯಾವುದೇ ರೀತಿಯ ಕಸ ಎಲ್ಲ ಜಾಸ್ತಿ ಇರಬಾರ್ದು, ಯಾಕಂದರೆ ನಾವು ಕಣ್ಣಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಕಸ ಎಲ್ಲ ಏನೂ ಇರಬಾರ್ದು ಅದರಲ್ಲಿ. ಈಗ ಒಂದು ತೆಳು ಕಾಟನ್ ಬಟ್ಟೆನ ತೊಗೊಳ್ಬೇಕು. ನೀವು ಕರ್ಚಿಫ್ ಆದರೂ ತೊಗೊಳ್ಬಹುದು, ತುಂಬ ಕ್ಲೀನಾಗಿರೋದು ತೊಗೊಳ್ಬೇಕು. ಧೂಳೆಲ್ಲ ಏನೂ ಇರಬಾರ್ದು. ಜಸ್ಟ್ ಒಂದು ಬೆರಳಲ್ಲಿ ಈ ಥರ ಮಾಡಿ ಇದರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಒದ್ದೆ ಆಗುತ್ತಲ್ಲ, ಇದನ್ನು ನಾವು ಕಣ್ಣು ಮೇಲುಗಡೆ ಇಟ್ಕೊಳ್ಬಹುದು. ಕಣ್ಣು ಮೇಲುಗಡೆ ಇಟ್ಕೊಳ್ಳೋದ್ರಿಂದ ಇದರ ನೀರು ನಿಧಾನವಾಗಿ ಕಣ್ಣೊಳಗಡೆ ಹೋಗುತ್ತೆ, ಕಣ್ಣು ಕ್ಲೀನ್ ಆಗುತ್ತೆ, ಕಣ್ಣು ಉರಿಯೆಲ್ಲ ಇದ್ದರೆ ಹೋಗುತ್ತೆ. ಜೊತೆಯಲ್ಲಿ ತುಂಬ ಸುಸ್ತಾಗಿದ್ದರೆ ಕೂಡ, ಕಣ್ಣಿಗೆ ತುಂಬ ಸ್ಟ್ರೆಸ್ ಅನಿಸ್ತಾ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ತುಂಬ ಹೀಟ್ ಆದಾಗ ಕೂಡ ನಮಗೆ ಸುಸ್ತು ಅನಿಸುತ್ತೆ ಕಣ್ಣಿಗೆಲ್ಲ. ಸೊ ಆ ಥರ ಇರುವಾಗಲೂ ಹೀಗೆ ಮಾಡೋದ್ರಿಂದ, ಈ ಕೊತ್ತಂಬರಿ ತುಂಬ ತಂಪಾಗಿರೋದ್ರಿಂದ ಕಣ್ಣಿಗೆ ಆರಾಮಂತ ಅನಿಸುತ್ತೆ. ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇರೋದು, ಇದಕ್ಕೆ ನಮಗೆ ಕೋಲ್ಡ್ ವಾಟರ್ ಬೇಕು. ತುಂಬ ತಣ್ಣಗಿದ್ದರೆ ತುಂಬಾ ಒಳ್ಳೆಯದು. ಈ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಹತ್ತಿನ ಮುಳುಗಿಸ್ಬೇಕು. ಹತ್ತಿನ ನಮಗೆ ಕಣ್ಣಿಗೆ ಎಷ್ಟು ಅಗಲಕ್ಕೆ ಬೇಕಾಗುತ್ತೆ ಅಷ್ಟು ಅಗಲಕ್ಕೆ ಮಾಡಿಕೊಂಡು ನೀರಲ್ಲಿ ಮುಳುಗಿಸಿ ಇದನ್ನು ಕಣ್ಣ ಮೇಲೆ ಇಟ್ಕೊಳ್ಬಹುದು. ಒಂದು 5-5 ನಿಮಿಷಕ್ಕೆ ಒಂದು ಸರಿ ಇದನ್ನು ಮತ್ತೆ ತಣ್ಣಗಿನ ನೀರಲ್ಲಿ ಅದ್ದಿ ಮತ್ತೆ ಇಟ್ಕೊಂಡು ದಿನಕ್ಕೆ ಒಂದು 3-4 ಸರಿ ಈ ಥರ ಮಾಡೋದ್ರಿಂದ ಕೂಡ ಕಣ್ಣಿಗೆ ತುಂಬ ಆಯಾಸ ಆಗಿದ್ದರೆ, ಉರಿ ಇದ್ದರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.